ಹೇ ಪಾಟು ಯಾವಾಗ ಬಂದೀಯೋ ಮ್ಯಾಮ್ಮ ಹ್ಞೂ ಅಲ್ಲ ಆಗು ಬಾ ಏನಪ್ಪ ರವಿ ಚೆನ್ನಾಗಿದ್ಯಾ ಹ್ಞೂ ಮಾವ ನಾನು ಚೆನ್ನಾಗಿದೀನಿ ನೀವೆಲ್ಲ ಹೇಗಿದ್ದೀರ ನಾವೆಲ್ಲ ಚೆನ್ನಾಗಿದೀವಿ ಬವಾ ಎಷ್ಟೊತ್ತಾಯ್ತು ಬಂದು ಚೋಟು ಒಂದು ಆಯ್ತು ಗೊತ್ತಾ ಒಳ್ಳೆ ಆಗು ನಿಂಗೆ ಅತ್ತೆ ಫೋನ್ ಮಾ ಮತ್ತೆ ಮಾಡಿದ್ಲೇನಪ್ಪ ಮಿಸ್ ಇತ್ತು ನಾನು ಇನ್ನೇನು ಮಂತಕ್ಕೆ ಹೋಗ್ತೀನಿ ಬಿಡು ಅಂತ ನೋಡಲಿಲ್ಲ ಅದಕ್ಕೆ ಮಂತಕ್ಕೆ ಹೋಗ್ತೀನಲ್ಲ ಇನ್ಯಾಕೋ ಅಂತ ಎತ್ತಲಿಲ್ಲಪ್ಪ ನಿನಗೆ ಚಾಕ್ಲೇಟು ಬಿಸ್ಕೆಟು ತಾನೇ ನಿಮ್ಮೂರಿಗಿಂತ ನಮ್ಮೂರೊಂದು ಇದು ದೊಡ್ಡದು ನಮ್ಮೂರಾಗೆ ಬೇಕ್ರಿ ಐತಿ ಹಾಂ ನಾನೆಲ್ಲ ತಂದು ಕೊಡ್ತೀನಿ ಸುಮ್ನಿರು ನಿಜವಾಗೂ ತಂದು ಕೊಡ್ತಾರೆ ಮ್ಯಾಮ್ ನಿಜ್ವಾಗಲೂ ತಂದು ಕೊಡ್ತೀನಿ ಕಣೋ ಇಪ್ಪು ನಿಮ್ಮಮ್ಮ ಯಾವತ್ತಾದರೂ ಸುಳ್ಳು ಹೇಳಿದ್ದಾನೆ ನಿನಗೆ ಅಲ್ಲ ಕರ್ಚಾರ ಸರಿ ನಡಿ ನಿಮ್ಮ ಅಪ್ಪನ ಹತ್ರ ಮಾತಾಡಣ ಆಮೇಲೆ ನಿಮ್ಮ ಅಪ್ಪ ಬೇಜಾರಾಗ್ತಾರೆ ನಾನು ಯಾಕೋ ಬೇಜಾರಾಗನ್ ಪುನಿ ನನ್ನ ಮಗನ ಜೊತೆ ಆಟ ನನಗೇನು ಅಂತ ಬೇಜಾರಾಗೋ ಬುದ್ಧಿ ಇಲ್ಲ ಅಯ್ಯೋ ಬಾವಾ ತಮಾಷೆಗೆ ಮಾತಾಡಿದ್ದು ನಾನು ನೀವು ಅದನ್ನ ಸೀರಿಯಸ್ ಆಗಿ ತಗೋಬೇಡಿ ಯಾಕಪ್ಪ ಮಂಚದ ಮೇಲೆ ಕುತ್ಕೊಂಡ್ ಕೆಳಕ್ಕೆ ಕೇಳಕ್ಕೆ ಕುತ್ಕೊಂಡಿದೆಯಲ್ಲ ರವಿ ಹೋಗಿಲ್ಲ ಮಾವ ಅತ್ತೆ ಕೈಕಾಲು ಮುಖ ತೊಳ್ಕೊಂಬಂದು ನೀವು ಊಟಕ್ಕೆ ಬಡ್ಸೋಣ ಅಂದರು ನನಗೆ ಈ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿನ್ನೋದು ಮಂಚದ ಮೇಲೆ ಕುತ್ಕೊಂಡು ಸೋಫಾ ಮೇಲೆ ಕುತ್ಕೊಂಡು ಅದೆಲ್ಲ ತಿನ್ನಕ್ಕೆ ನನಗಿಷ್ಟ ಆಗಲ್ಲ ಅದಕ್ಕೆ ಅತ್ತೆಗೆ ಹೇಳಿದೆ ನನ್ಗೆ ಯಾವ ಡೈನಿಂಗ್ ಟೇಬಲ್ಲು ಬೇಡ ನನ್ಗೆ ಇಲ್ಲೇ ತಗೊಂಬಾರತ್ತೆ ಇಲ್ಲೇ ಚೆನ್ನಾಗೈತೆ ಅಂತ ಅದಕ್ಕೆ ಇಲ್ಲೇ ಕೂತ್ಕೊಂಡಿದ್ದೆ ಮಾವ ಮತ್ತೆ ನಾವು ಇಲ್ಲೇ ಕುತ್ಕೊಂಡು ಹುಣ್ಣನ ಬಿಡು ಬವಾಸ್ ಅಪರೂಪಕ್ಕೆ ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ ಏನೇ ತಾರಿ ಗೃಹ ಪ್ರವೇಶ ಇಕ್ಕೊಂಡಿದ್ದೀವಪ್ಪ ಎಲ್ಲರೂ ಮಿಸ್ ಮಾಡದೆ ಬರಬೇಕು ಮಾಮಾ ನಿನಗೂ ಅಷ್ಟೇ ಹೇಳ್ತಿದ್ದೀನಿ ನೀನು ಅತ್ತೆ ಎಲ್ಲರೂ ಬರಬೇಕು ಯಾರು ನಿಮ್ಮ ಮನೆಗೆ ಯಾರು ಇರೋಂಗಿಲ್ಲ ಎಲ್ಲ ನಮ್ಮನೆಗೆ ಬರ್ಬೇಕು ಬರ್ತಂಗಿರಕ್ಕಾಗುತ್ತೇನೋ ರವಿ ಬರ್ತೀವಿ ಹೇಳಿ ಎಲ್ಲರೂ ಬರ್ತೀವಿ ನಾನು ಒಂದಿನ ಮುಂಚೆ ಎಲ್ಲ ಬರೋಕ್ಕಾಗಲ್ಲಪ್ಪ ಆವತ್ತೇ ಬಂದು ನಿಮ್ಮ ಗೃಹ ಪ್ರವೇಶ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ವಾಪಸ್ ಬರ್ತೀನಿ ಬೇಕಾದ್ರೆ ನಿಮ್ಮ ಅತ್ತೆ ಪುನೀ ಕರ್ಕೊಂಡು ಕರ್ಕೊಂಡೋಗು ಎಲ್ಲರೂ ಬರ್ಬೇಕು ಮಾಮ ನಾನು ಒಂದ್ ದಿನಕ್ ಮುಂಚೆ ಬಂದು ಏನ್ ಮಾಡೋಣ ರವಿ ಬರ್ತೀನಿ ಹೇಳು ಬೆಳಗ್ಗೆ ನಾನೆಲ್ಲ ಇವ್ರನ್ನೆಲ್ಲ ಕಳ್ಸಿಕೊಡ್ತೀನಿ ಹೇಳು ನೋಡು ಈ ರವಿನ ನೀವು ಬಂದ್ರೆ ಕೈ ಕಾಲ್ ತೊಳ್ಕೊ ಬಂದ್ರೆ ನಿಮ್ಗೆ ಗೊತ್ತಾರ್ಲೆ ಉಣ್ಣಕ್ಕೆ ಅದಕ್ಕೆ ಅಲ್ಲ ನಮ್ಮ ಲೈನಿಗೆ ಕುತ್ಕೊಂಡಿರೋದು ತಗೊಂಬ ಹೋದ್ರು ಗಂಗಕ್ಕ ಈ ಹೆಣ್ಮಕ್ಳ ಜೊತೆ ಸೇರ್ಕೊಂಡು ಅವರು ಅಡುಗೆ ಮನೆಗೆ ಸೇರ್ಕೊಂಡ್ಬಿಟ್ರಾ ದಿನ ಕಣಪ್ಪ ನೀ ಎಲ್ಲೂ ಹೋಗಿಲ್ಲ ಚೆನ್ನಾಗಿದ್ದೀರಾ ಅಂಕಲ್ ಚೆನ್ನಾಗಿದ್ದೀರಾ ಹಿಂಗೆ ನಮ್ಮ ಘನವಾಗಿದ್ದೀವಿ ಬಾ ಕೂಕ ಬಾ ಯಾಕೆ ಅಡುಗೆ ಮನೆಗೆ ಏನು ಮಾಡ್ತಿದ್ದೆ ಇಬ್ಬರು ಮೂವರು ಐದರು ಮನೆಗೆ ಹೆಂಗಸ್ರು ಬಾರಮ್ಮ ನಿನಗೂ ಹುಷಾರಿಲ್ಲ ಏನು ನಿಮ್ಮ ಮನೆಗೆ ಮಾಡಿದ್ದು ಸಾಕು ಬಾ ನಮ್ಮ ಮನೆಗೆ ಬಂದಿದ್ಯಾ ಬಾ ಕೂಕೊಂಡು ಉಣ್ಣ ಬಾ ಅತ್ತೆ ನೀವು ಕೂತ್ಕೊಳ್ಳಿ ಅಕ್ಕ ಸೌಮ್ಯಕ್ಕ ನೀವು ಕೂತ್ಕೊಂಡು ಊಟ ಮಾಡಿ ನಾನು ಬಡಿಸ್ತೀನಿ ಕೂತ್ಕೊಳ್ಳಿ ಆಂಟಿ ನೀವು ಎಲ್ಲರೂ ಉಂಡ ಮೇಲೆ ಉಂಬಾನ ಅಂತಿದ್ನಮ್ಮ ಆಗಿಲ್ಲ ಕೂತ್ಕೊಳ್ಳಿ ಅಯ್ಯೋ ಪಕೋಡ ಪಾಯಸ ಎಲ್ಲ ಮಾಡಿದ್ರಲ್ಲ ಇದನ್ನೆಲ್ಲ ಯಾಕೆ ಮಾಡೋಕ್ಕೆ ಹೋದ್ರಮ್ಮ ಏನ್ ಮಾಡೋಣ ರವಿ ಶ್ರಾವಣ ಶ್ರಾವಣದಾಗ ನಾವು ಚಿಕನ್ ಮಟನ್ ಯಾತು ಮಾಡಲ್ ಕಣಪ್ಪ ಒಂದ್ ಮೊಟ್ಟೆ ಕೂಡ ಯಾತು ಮುಟ್ಸಲ್ಲ ಅದಿಕ್ಕೇನೆ ಪಾಯಸ ಪಕೋಡ ಮಾಡ್ರಿ ಅಂತ ಹೇಳ್ದೆ ಅನ್ನ ಸಾರು ಇದೇ ಮಾಡ್ರಿ ಬಿಸಿ ಬಿಸೇದು ಅಂತನ ಏನ್ ಮಾಡೋಣ ಶ್ರಾವಣದಾಗ ಬಂದಿದ್ದೀರಾ ಬೇರೆ ಟೈಮಗನ ಬಂದಿದ್ರೆ ಇಟ್ಟೊತ್ತಿಗೆ ಒಂದು ನಾಟಿ ಕೋಳಿನ ಯಾವ್ದನ್ನ ಒಂದು ಹೋಗಿರ್ಕ ಬರ್ರಿ ಅಂತ ಹೇಳ್ಬೋದಿತ್ತು ಅದೇ ನಾನು ಕೇಳೋಣ ಅನ್ಕೊಂಡೆ ಯಾಕೆ ಪಾಯಸ ಪಕೋಡ ಮಾಡಿದೀರಾ ಅಂತ ಓ ಶ್ರಾವಣನಾ ಎಲ್ಲ ಮರ್ತೋಗ್ತೀವಿ ನಿಂಗೆ ನಮ್ಮ ಪುನಿಗೆ ಬಿಡಿ ನಾವು ಶ್ರಾವಣದಾಗ ತಿನ್ನಲ್ಲ

ಮಾತಾಡ್ಸಿದ್ರು ಮಾತಾಡ್ತಾನೆ ಇಲ್ಲ ಅಣ್ಣ ಈ ತಂಗಿ ಮಾಡಿದ ತಪ್ಪುನಾಗ ಆಗಲ್ವಾ ಅಣ್ಣ ಅದನ್ನ ಮನ್ಸಲ್ಲೇ ಇಟ್ಕೊಂಡಿರ್ತೀಯಾ ಸ್ವಲ್ಪ ಆ ಥರ ಜಾಸ್ತಿ ಯೋಚನೆ ಮಾಡ್ದೇನೆ ಮಾತಾಡ್ತೀನಿ ಅಂತ ನಿನಗೆ ಮುಂಚೆಯಿಂದನು ಗೊತ್ತಲ್ವಾ ಅಣ್ಣ ಯಾಕಣ್ಣ ಅದನ್ನ ಮನ್ಸಲ್ಲಿ ಇಟ್ಕೊಂಡಿದ್ಯಾ ಹೇಗಿದೆ ಇನ್ನೂ ಸ್ವಲ್ಪ ತರ್ಲ ಪಾಯಸ ಪಕ್ಕ ಯಾರಾದ್ರೂ ಚೆನ್ನಾಗಿದೆ ರೂಪಾ ಬೇಗ ಮಾಡಿದ್ರು ಎಲ್ಲ ತುಂಬ ಚೆನ್ನಾಗಿದೆ ಏ ಆಂಟಿ ನಮಗೆ ಅದೆಲ್ಲ ಗೊತ್ತಿಲ್ಲ ನೀವೆಲ್ಲರೂ ಒಂದಿನಕ್ಕೆ ಮುಂಚೆನೆ ಬರಬೇಕು ನೀವೇನಾದರೂ ಮುಂಚೆ ಬರಲಿಲ್ಲ ಅಂದ್ರೆ ನಾವು ಅಷ್ಟೇನೆ ನಿಮ್ಮ ಮನೆ ಫಂಕ್ಷನ್ ಗಳಿಗೆ ಯಾವತ್ತು ಬರಲ್ಲ ಬರ್ರಿ ಒಂದಿನ ಮುಂಚೆನೇ ಅಂಕಲ್ ಬನ್ನಿ ಎಲ್ಲರೂ ಒಂದಿನ ಮುಂಚೆ ಎಲ್ಲರನ್ನು ಕಳಿಸ್ಕೊಡಿ ನೀವು ಬನ್ನಿ ಅದನ್ನೇ ರವಿತಾಗ ಹೇಳ್ತಿದ್ನಮ್ಮ ನನಗೆ ಮುಂಚೆ ಬರಕಾಗಲ್ಲ ಇವರೆಲ್ಲರೂ ಬೇಕಾದ್ರೆ ಬರ್ತಾರೆ ನಾನು ಬೆಳಗ್ಗೆ ಬಂದು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾದ್ರೆ ಬತ್ತಿನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಮ್ಮ ನಾವು ಬಂದು ಬಂದ್ရင် ಮಾಡೋದೈತೆ ಗಂಡು ಮಕ್ಕಳು ಹಾ ಸೌಮ್ಯನ ಒಂದೆರಡು ದಿನ ಮುಂಚೆನೇ ಕಳಿಸ್ಕೊಡಿ ಅಂಕಲ್ ಅದಕ್ಕೇನಂತಮ್ಮ ಹ್ಞೂ ನಿಮ್ಮ ಮನೆ ಮಗಳು ಯಾವಾಗ ಬೇಕಾದರೂ ಕರ್ಕೊಂಡು ಹೋಗಿ ನಂಗೇನು ತೊಂದ್ರೆ ಇಲ್ಲ ನಮ್ಮ ಸ್ವಾಮ್ಯಾ ಓಕೆ ನಿಮ್ಮ ಅಣ್ಣ ಅತ್ಕೆ ಜೊತೆ ಇವಾಗೇನೆ ಇಲ್ಲ ಅತ್ತೆ ನಾನು ನಿಮ್ಮ ಜೊತೆನೇ ಬರ್ತೀನಿ ಇಷ್ಟು ಇಷ್ಟು ಮುಂಚೆನೆ ಹೋಗಿ ಏನು ಮಾಡೋಣ ಹೇಳು ಅರೆ ಗೃಹಪ್ರವೇಶಕ್ಕೆ ಬಂದಾಗ ಒಂದೆರಡು ದಿನ ಇದ್ ಬತ್ತಿ ಅಂತ ಹೇಳ್ದಲ್ಲ ಯಾಕೆ ಬರಲ್ಲ ಇವಾಗ ಹಾಂ ಇವಾಗ ನಮ್ಮ ಜೊತೆಗೆ ಹೋಗೋಣ ಒಂದು ವಾರ ಇದ್ದಾಗ ಬರಮಂತೆ ರೀ ಹೇಳ್ರಿ ಆಂಟಿ ಅಂಕಲ್ ಹತ್ರ ಕಳಿಸ್ಕೊಡ್ರಿ ಅಂತ ಕಳಿಸ್ಕೊಡಿ ಮಾವ್ವ ಒಂದು ವಾರ ಮುಂಚೆನೇನೆ ನಮ್ಮ ಜೊತೆಗೆ ಕಳಿಸ್ಕೊಡಿ ಆಹಾ ಮಾವನ ಹತ್ರ ಅತ್ತೆ ಹತ್ರ ಎಲ್ಲರ ಹತ್ರನೂ ಮಾತಾಡ್ತೀರ ನನ್ನನ್ ಮಾತ್ರ ಬಾರಮ್ಮ ಹೋಗೋಣ ಅಂತ ಹೇಳಲ್ಲ ಅಲ್ವಾ ನಾನು ಮಾಡಿದ ತಪ್ಪು ನನಗೆ ಗೊತ್ತಾಗ್ತಿದೆ ಅಣ್ಣ ಅದಕ್ಕೇನೆ ಇವು ಹತ್ರ ಮಾತಾಡಿ ನಿನ್ನ ಬೆಲೆ ಕಮ್ಮಿ ಆಗಬಾರ್ದು ಆಗ್ಬಾರ್ದಂತಾನೆ ಸುಮ್ಮನೆ ಇದ್ದೀನಿ ಊರಿಗೆ ಬಂದಾಗೆ ತಪ್ಪಾಯ್ತಂತ ಬೇಕಾದ್ರೆ ಇನ್ನೊಂದ್ಸರಿ ಕ್ಷಮಸ್ ಅಣ್ಣ ಅಂತ ಕೇಳ್ಕೊತೀನಣ್ಣ ಪ್ಲೀಸ್ ಅಣ್ಣ ಇದನ್ನ ಎಷ್ಟು ದಿನ ಮನಸ್ಸಲ್ಲಿ ಇಟ್ಕೊಬೇಡ ನಂಗೆ ತುಂಬ ಕಷ್ಟ ಆಗ್ತಿದೆ ಅದಕ್ಕೇನಂತೆ ನಮ್ದೇನು ಅಭ್ಯಂತರ ಇಲ್ಲಪ್ಪ ಸೌಮ್ಯ ಬರ್ತೀನಿ ಅಂದ್ರೆ ಬೇಕಾದ್ರೆ ನಿಮ್ಮ ಜೊತೆಗೆ ಕಳಿಸ್ಕೊಡ್ತೀವಿ ನಾನು ರೂಪಾ ಪುನಿ ನಿಮ್ಮ ಮಾಮ ಬೇಕಾದ್ರೆ ಆಮೇಲೆ ಬರ್ತೀವಿ

ಬಂದಾಗೆ ನಾವು ಅತ್ತ ಮನೆಗೆ ಹೋಗೋದು ಅಂತ ಹೇಳ್ತಿದ್ದು ಇವಾಗ ಆ ಅತ್ತ ಮನೆಗೆ ಇರೋದು ಅಂತ ಇವರೆಲ್ಲ ಮಾತಾಡ್ಕೊಂತವ್ರೆ ಅಪ್ಪ ನಿಮ್ಮ ಮನೆಗೆ ಎಲ್ಲರೂ ಅವರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಳೆ ಅಂತ ಅವಳಿಗೂ ಗೊತ್ತಾಗ್ತಾ ಐತೆ ಹೇಳು ಅಲ್ಲ ಅವರು ನಂಬಿಕೆ ಇಟ್ಕೊಂಡಿದ್ರಲ್ಲ ಸೌಮ್ಯ ಬಂದೇ ಬತ್ತಾಳೆ ಸೌಮ್ಯ ಬಂದಾಗ ಏನೇ ನಾವು ಗೃಹ ಪ್ರವೇಶ ಮಾಡ್ಕೋಬೇಕಂತ ಕೊಟ್ಟು ಆರು ಏಳು ತಿಂಗಳಾದ್ರೂ ಸುಮ್ಮನೆ ಇದರಲ್ಲ ಅವರು ತಾಳ್ಮೆಗೆ ಮೆಚ್ಕೋಬೇಕಪ್ಪ ನಮ್ಮ ಮಗಳು ಬಂದೇ ಬತ್ತಾಳೆ ನಮ್ಮ ಮಗಳು ಬಂದಾಗೆ ಮನೆ ಕಟ್ಟಬೇಕು ಅಂತೇಳಿ ಏನೋ ಈಟ ಓಟ ಅಲ್ಪ ಸಹಾಯ ಮಾಡಿದ್ದನ್ನೇನೆ ಅವ್ರ ಮನ್ಸಾಗ ಇಕ್ಕೊಂಡು ಮಗಳು ಬರೋವರೆಗೂ ಕಾದ್ಕೊಂಡಾರಲ್ಲ ನಿಜವಾಗೂ ಏನು ಹೇಳಿದ್ರು ತೀರ್ಲಾರ್ದಪ್ಪ ಅಷ್ಟು ಪ್ರೀತಿ ನಿಮ್ಮ ಅತ್ತೆ ಅಂದ್ರೆ ನಿಮ್ಮ ಮನೆಗಳರ್ಗ ಎಲ್ಲಾರ್ಗುನು ಹೌದು ಎಲ್ಲಾರ್ಗು ನನ್ನ ಮೇಲೆ ಎಷ್ಟೊಂದ್ ಅಭಿಮಾನ ಪ್ರೀತಿ ಆದ್ರೆ ನಾನೇ ಕೆಲವೊಂದ್ಸರಿ ಅಯ್ಯೋ ಯೋಚನೆ ಮಾಡದೆ ಮಾತಾಡಿ ಆತ್ರ ಬುದ್ಧಿ ಹೇಳ್ ನಾನು ಎಲ್ಲ ಹಿಂಗೆ ವಿರುದ್ಧವಾಗ್ ತಂದ್ಕೊಂತಿದೀನಿ ನೀವು ಇಬ್ರು ಊಟ ಮಾಡಿ ಸೌಮ್ಯ ರೂಪ ಪರವಾಗಿಲ್ಲ ಅಕ್ಕ ನಾವು ಆಮೇಲೆ ಊಟ ಮಾಡ್ತೀವಿ ಅದಕ್ಕೆ ನಾವು ಆಮೇಲೆ ಊಟ ಮಾಡ್ತೀವಿ ನೀವೆಲ್ಲ ಊಟ ಮಾಡಿ ನಮ್ಮ ರೂಪಾ ನಿನಗೂ ಹೇಳ್ತಿದೀವಿ ಮುಂಚೆನೆ ಬರಬೇಕು ನಾವು ನಾವು ಸೋಮ್ಯ ನಿวัติ ಕರ್ಕೊಂಡು ಹೋಗ್ತೀವಿ ಅದಕ್ಕೆ ಬೇಕಾದ್ರೆ 2 ದಿನ ಮುಂಚೆ ಇದ್ದಾಗೆ ಬೇಕಾದ್ರೆ ನಾನೇ ಬರ್ತೀನಿ ಈಗ ಬರಲ್ಲ ಅದಕ್ಕೆ ನಾನು ಏನು ಅಂದ್ಕೋಬೇಡಿ ಸರಿ ಬಿಡಮ್ಮ 2 ದಿನ ಮುಂಚೆ ಇದ್ದಂಗೆ ಹೋಗ್ನಂತೆ ಯಾಕೋ ಬಿಡಮ್ಮ ಇವಾಗ ನಿಮ್ಮ ಜೊತೆಗೆ ಬರಕೊಳಿಗೆ ಮನಸಿಲ್ಲ ಏನೋ ಎರಡು ದಿನ ಮುಂಚೆ ಇದ್ದಂಗೆ ಕಳಿಸ್ಕೊಡ್ತೀವಿ ಸರಿ ಆಂಟಿ ಆಯ್ತು ಊಟ ತುಂಬಾ ಚೆನ್ನಾಗಿತ್ತು ಅಮ್ಮ ನಾವು ಬರ್ತೀವಿ ಅಪ್ಪ ಸೋಮ್ಯಾ ನಿನ್ ಮತ್ತೆ ಕರ್ಕೊಂಡು ಹೋಗಿ ಕುಂಕುಮ ಕೊಡೋกรಮ್ಮ ಅತ್ತೆ ಅದಕ್ಕೆ ಬನ್ನಿ ರೀ ನೀವೊಂದ್ಸರಿ ಸೋಮ್ಯನ್ ಕರೀರಿ ಬಂದಾಗಿಂದ ಯಾಕೆ ನೀವು ಅವಳನ್ನ ಮಾತಾಡಿಸ್ತಾನೆ ಇಲ್ಲಲ್ಲ ನೀನು ಅಷ್ಟೊಂದು ಅವಾಗಿಂದ ಕರಿತಿದ್ಯ ನಾನು ಅವ್ರ ಅತ್ತೆ ಮಾಮೂಗೆ ಎಲ್ಲರಿಗೂ ಹೇಳಿದೀನಿ ಕಳ್ಸಿಕೊಡ್ತಾರ ಬಾ ಆದ್ರೂ ನೀವು ಮನೆಗನ ಬಂದು ಒಂದ್ ಮಾತು ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ ಪ್ಲೀಸ್ ಕರೀರಿ ನನ್ ಮಾತಿಗಿಲ್ಲ ಅನ್ಬೇಡಿ ಏನಾದ್ರೂ ಒಂದ್ ನೀವು ಹೆಣ್ಮಕ್ಳು ನಮ್ಮನ್ನ ಬ್ಲಾಕ್ ಮೇಲ್ ಮಾಡದೆ ಬಿಡದೆ ಇಲ್ಲ ಅಲ್ವಾ ಎರಡು ದಿನ ಮುಂಚೆನೆ ಬಾರಮ್ಮ ಗೃಹ ಪ್ರವೇಶಕ್ಕೆ ಸರಿ ಅಣ್ಣ ಆಯ್ತು ಮಯ್ಯ ಇವಾಗ್ಲಾದ್ರೂ ನಮ್ಮ ಅಣ್ಣ ನನ್ನ ಮಾತಾಡ್ಸಿರು ತುಂಬಾ ಖುಷಿ ಆಯ್ತು ನೋಡ್ತೀವಿ ತುಂಬಾ ಕೆಲಸ ಇದೆ ಮಿಸ್ ಮಾಡ್ದೆ ಬನ್ನಿ ಎಲ್ಲಾರು ಗೃಹ ಪ್ರವೇಶಕ್ಕೆ ಅಪ್ಪ ನೀನು ಬಾರಮ್ಮ ಖಂಡಿತ ಬರ್ತೀವಿ ನಾವಿನ್ ಬರ್ತೀವಿ ಎಲ್ಲಾರು ಸಖ ತುಂಬಾ ಸಮೇತರಾಗಿ ನಮ್ ಗೃಹ ಪ್ರವೇಶಕ್ಕೆ ಬಂದು ಎಲ್ಲಾನ ಸುಸೂತ್ರ ನಡೆಸ್ಕೊಡಿ ಬರ್ತೀವಿ